ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಆಶ್ರಯ ಅಂತ. ವೆಲ್ಕಮ್ ಟು ಮೈ ಬ್ಲ್ಯಾಕ್ ಡೈಮಂಡ್ ಯೂಟ್ಯೂಬ್ ಚಾನಲ್. ಯೂಶ್ವಲಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರು ಏನಾದರೂ ಒಂದು ವಸ್ತು ತಗೋಬೇಕಂದ್ರೆ ಒಂದಕ್ಕೆ 100 ಸಲ ಆಲೋಚನೆ ಮಾಡ್ತೀವಿ. ಅದೇನಾದರೂ ಕಾರ್ ಆಗಿದ್ದರೆ, ಹಣ ಕೂಡಿಟ್ಟು ಅಥವಾ ಲೋನ್ ಮೇಲೆ ಒಂದು ಕಾರ್ ತಗೋತೀವಿ ಅಂದರೆ ತುಂಬ ದೊಡ್ಡ ರಿಸರ್ಚ್ ಮಾಡ್ತೀವಿ. ಸೊ ಈ ನಿಟ್ಟಿನಲ್ಲಿ ನಾನು ಒಂದು ಹೊಸ ಒಂದು ಕಾರ್ ತೊಗೊಂಡೆ, ನೆಕ್ಸಾ ಬಲೆನೋ ಅಂತ. ಸೊ ಈ ಕಾರ್ ತೊಗೊಳ್ಳೋಕ್ಕೆ ಮುಂಚೆ ನಾನು ತುಂಬ ರಿಸರ್ಚ್ ಮಾಡಿದ್ದೀನಿ. ಸೊ ಮಾರ್ಕೆಟಲ್ಲಿ ಯಾವುದು ಒಳ್ಳೆ ಕಾರ್ ಇದೆ, ಯಾಕಂದರೆ ಎನ್ ನಂಬರ್ ಆಫ್ ಬ್ರ್ಯಾಂಡ್ಸ್ ಇರೋದ್ರಿಂದ ಮಾರ್ಕೆಟಲ್ಲಿ ಯಾವುದು ಒಳ್ಳೆ ಕಾರ್ ಇದೆ ಅಂತ ನಾನು ಭಾಳ ಹುಡುಕಾಡಿದೆ. ಫಸ್ಟ್ ಯೂಟ್ಯೂಬ್ ವಿಸಿಟ್ ಮಾಡ್ತಾರೆ. ಯೂಟ್ಯೂಬಲ್ಲಿ ಎಲ್ಲರೂ ಕಾರ್ ಬಗ್ಗೆ ರಿವ್ಯೂ ಮಾಡಿರ್ತಾರೆ, ಮಾರ್ಕೆಟ್ ರಿಲೀಸ್ ಆಗಿರೋ ಹೊಸ ಕಾರ್ ರಿವ್ಯೂ ಮಾಡಿರ್ತಾರೆ ಅಂತ ಯೂಟ್ಯೂಬ್ಗೆ ಹೋಗ್ತೀವಿ. ಸೊ ನಾನು ನೋಡಿರೋ ಮಟ್ಟಿಗೆ ಯೂಟ್ಯೂಬಲ್ಲಿ ವಿಸಿಟ್ ಮಾಡಿದ್ರೆ ಕನ್ನಡ ಲ್ಯಾಂಗ್ವೇಜ್ಗಿಂತ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಈ ಕಾರ್ಗಳ ಬಗ್ಗೆ ರಿವ್ಯೂನ ಮಾಡಿರ್ತಾರೆ. ತೆಲುಗು ಆಗಿರಲಿ, ಹಿಂದಿ ಆಗಿರಲಿ ಅಥವಾ ತಮಿಳ್ ಆಗಿರಲಿ, ಬೇರೆ ಲ್ಯಾಂಗ್ವೇಜ್ಗಳಲ್ಲೇ ತುಂಬ ರಿವ್ಯೂಸ್ ಇರುತ್ತೆ. ಹಾಗಾಗಿ ಯಾಕೆ ಕನ್ನಡದಲ್ಲಿ ರಿವ್ಯೂ ಮಾಡಬಾರ್ದು ಅಂತ ಅನಿಸಿ ಈಗ ನಾನು ತೊಗೊಂಡಿರೋ ನೆಕ್ಸಾ ಬಲೆನೊ ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತಿ. ಇದೇ ಥರ ಕನ್ನಡದಲ್ಲಿ ತುಂಬ ವ್ಲಾಗ್ಸ್ ಮಾಡಬೇಕನ್ನೋ ಪ್ಲ್ಯಾನಲ್ಲಿ ಇದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ತುಂಬ ಲೆಂತ್ ಇದೆ, ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಬಿಕಾಸ್ ಎಲ್ಲ ಡೀಟೇಲ್ನ ನಾನು ಕವರ್ ಮಾಡೋಕೆ ಟ್ರೈ ಮಾಡಿದ್ದೀನಿ. ಮೊದಲನೇದಾಗಿ ನಾನು ಎಕ್ಸ್ಟೀರಿಯರಿಂದ ಶುರು ಮಾಡ್ತೀನಿ. ಈ ಬಲೆನೋ ಡೆಲ್ಟಾದಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಇದೆ. ಆಮೇಲೆ ನಿಮಗೆ ಎಲ್ಲ ವೇರಿಯಂಟು ಅಂದರೆ ಸಿಗ್ಮಾ, ಝೀಟಾ, ಆಲ್ಫಾ ಈ ಎಲ್ಲ ವೇರಿಯಂಟಲ್ಲೂ ಈ ಹೆಡ್ಲೈಟ್ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಈ ಲೈನ್ನ ನೀವು ನೋಡಿದ್ರೆ ಇದು ಎರಡೂ ಹೆಡ್ ಲ್ಯಾಂಪ್ಸ್ಗೂ ಕನೆಕ್ಟ್ ಆಗಿದೆ. ಫ್ರಂಟ್ ಲುಕಲ್ಲಿ ನೋಡ್ತಾ ಇದ್ರೆ ತುಂಬ ಸ್ಟೈಲಿಶ್ ಅಂತ ಅನಿಸುತ್ತೆ. ಬಲೆನೋ ಇಂಜಿನ್ ಬಗ್ಗೆ ಹೇಳೋದಾದರೆ ಇದು 1.2 ಲೀಟರ್ 83 BHP ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. 150 at 4000 RPM ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. 4 ಸಿಲಿಂಡರ್ಸ್ ಇರುತ್ತೆ ಇದರಲ್ಲಿ. 1196 cc ಇಂಜಿನ್ ಇದಾಗಿರುತ್ತೆ. ಇದರಲ್ಲಿ 15 inches ಅಲಾಯ್ ವೀಲ್ ಇರುತ್ತೆ, ಮ್ಯಾಗ್ ವೀಲ್ ಇರೋದಿಲ್ಲ. ಅಲಾಯ್ ವೀಲಲ್ಲೇ ಒಂದು ಕ್ಲಿಪ್ನ ಇವರು ಕೊಟ್ಟಿದ್ದಾರೆ, ಅಂದರೆ ಫುಲ್ ವೀಲ್ಗೆ. ಅದು ನಿಮಗೊಂಥರ ಪ್ರೀಮಿಯರ್ ಲುಕ್ ಕೊಟ್ಟಿದೆ. ಆಮೇಲೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಅಂಡ್ ಫೋಲ್ಡಬಲ್ ಮಿರರ್ಸ್ ವಿತ್ ಇಂಟಿಗ್ರೇಟೆಡ್ ಇಂಡಿಕೇಷನ್. ಡ್ರೈವ್ ಸೀಟ್ ಪಕ್ಕದಲ್ಲೇ ನಿಮಗೆ ಈ ಎರಡೂ ಮಿರರ್ಸ್ನ ಕಂಟ್ರೋಲ್ಸ್ ಇರುತ್ತೆ, ಅಂಡ್ ಇಂಡಿಕೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಕ್ಚುಲಿ ನೀವು ದೂರದಲ್ಲಿ ನೋಡಿದ್ರೆ ನೀವು ಅಥವಾ ಎಲ್ಲಾದರೂ ಡ್ರೈವ್ ಮಾಡ್ಬೇಕಾದ್ರೆ ಇದೊಂಥರ ರಿಚ್ ಫೀಲ್ ಕೊಟ್ಟಿರುತ್ತೆ. ಆಮೇಲೆ ಈ ವೆಹಿಕಲ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ನಾವು ಹೇಳಲೇಬೇಕು. ಈ ಕಾರಲ್ಲಿ 170 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ, ಅಂಡ್ ಅಬ್ಸಲ್ಯೂಟ್ಲಿ ತುಂಬ ಚೆನ್ನಾಗಿದೆ. ಯಾವುದೇ ಹಂಪ್ಸ್ ಬಂದರೂ ತಲೆನೇ ಕೆಡಿಸ್ಕೊಬಿಡಿ, ಯಾವುದೇ ಥರದ ಪ್ರಾಬ್ಲಮ್ ನಿಮಗಾಗಲ್ಲ. ರೇರ್ ವೈಪರ್ ಅಂಡ್ ಡಿಫಾಗರ್, ಮಳೆಗಾಲದಲ್ಲಿ ಈ ಫೀಚರ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಮಳೆಗಾಲದಲ್ಲೂ ಆರಾಮಾಗಿ ಡ್ರೈವ್ ಮಾಡ್ಬೋದು. ಸ್ಟಾಪ್ ಲೈಟ್ಸಲ್ಲಿ ಹೈ ಮೌಂಟ್ ಸ್ಟಾಪ್ ಲೈಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸ್ಪಾಯ್ಲರ್ ಗ್ರಿಲ್ ಕೂಡ ಇದೆ. ಇದು ಇನ್ನೂ ಒಂದು ಸ್ವಲ್ಪ ಪ್ರೀಮಿಯರ್ ಲುಕ್ನ ಕೊಡುತ್ತೆ, ಯಾಕಂದರೆ ಆ್ಯಕ್ಚುಲಿ ಬಲೆನೋನ ನಾವು ಪ್ರೀಮಿಯರ್ ಹ್ಯಾಚ್ ಬ್ಯಾಕ್ ಅಂತ ಕರಿತೀವಿ. ಸೊ ಈ ಥರದ ಫೀಚರ್ಸ್ನ ಕೊಟ್ಟು ಅವ್ರು ಇನ್ನೂ ಸ್ವಲ್ಪ ಪ್ರೀಮಿಯರ್ ಲುಕ್ ಕೂಡ ಟ್ರೈ ಮಾಡಿದ್ದಾರೆ. ಆಮೇಲೆ ಎಲ್ ಇ ಡಿ ಟೈಲ್ ಲ್ಯಾಂಪ್ ಆನ್ ಬೋತ್ ಸೈಡ್, 4 ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಇದರಲ್ಲಿ ರಿವರ್ಸ್ ಕ್ಯಾಮ್ರಾ ಇರೋದಿಲ್ಲ, ಆಮೇಲೆ ಫ್ರಂಟಲ್ ಡಿಸ್ಪ್ಲೇನೂ ಇರೋದಿಲ್ಲ, ಹಾಗಾಗಿ 4 ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ನೀವು ಸ್ವಲ್ಪ ಡ್ರೈವಿಂಗಲ್ಲಿ ಪ್ರೋ ಇದ್ರೆ ಜಸ್ಟ್ ಈ ಸೆನ್ಸರ್ ಮೇಲೂ ನೀವು ರಿವರ್ಸ್ ಪಾರ್ಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಲೆನೋ ಈಸ್ ಫೇಮಸ್ ಫಾರ್ ಸ್ಪೇಸ್. ಈ ಕಾರಲ್ಲಿ ಇದ್ದಷ್ಟು ಸ್ಪೇಸು ಇನ್ ಯಾವುದೇ ಹ್ಯಾಚ್ ಬ್ಯಾಕ್ ಕಾರಲ್ಲಿ ಇಲ್ಲ. 339 liters ಬೂಟ್ ಸ್ಪೇಸ್ ಇದೆ. ನೀವು ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ಲಗೇಜ್ನ ನೀವು ಸ್ಟೋರ್ ಮಾಡ್ಬೋದು. ಇದ್ರ ಕೆಳಗಡೆ ಒಂದು ಸ್ಪೇರ್ ವೀಲ್ ಇದೆ ವಿತ್ ಕಿಟ್ ಕೂಡ ಕೊಟ್ಟಿದ್ದಾರೆ. ರಿಮೂವಬಲ್ ಪಾರ್ಸಲ್ ಟ್ರೈ ಕೂಡ ಇದೆ, ನೀವು ತುಂಬ ಲಗೇಜ್ ಇದ್ರೆ ಈ ಪಾರ್ಸಲ್ ಟ್ರೈನ ರಿಮೂವ್ ಮಾಡ್ಕೊಂಡು ಲಗೇಜ್ ಸ್ಟೋರ್ ಮಾಡ್ಕೋಬಹುದು. ನೀವು ಬ್ಯಾಕ್ ಸೈಡ್ ಸೀಟ್ಸ್ನ ನೀವು ಫೋಲ್ಡಬಲ್ ಕೂಡ ಮಾಡ್ಕೋಬಹುದು. ಈ ಥರ ಎರಡು ಫೋಲ್ಡಬಲ್ ಕೊಟ್ಟಿದ್ದಾರೆ. ಲೈಕ್ ನಿಮ್ಮ ತುಂಬ ಲಗೇಜ್ ಇದ್ದು ಹಿಂದೆ ಪ್ಯಾಸೆಂಜರ್ಸ್ ಯಾರು ಕೂಡ್ತಿಲ್ಲ ಅಂತಂದರೆ ಎರಡೂ ಸೀಟ್ನ ಫೋಲ್ಡ್ ಮಾಡಿಬಿಟ್ಟು ನೀವು ಲಗೇಜ್ನ ಸ್ಟೋರ್ ಮಾಡ್ಬೋದು. ನೀವು ನೋಡ್ಬೋದು ಡೋರ್ಗೆ ಬ್ಲೂ ಫ್ಯಾಬ್ರಿಕ್ ಮಟೀರಿಯಲ್ ಕೊಟ್ಟಿದ್ದಾರೆ, ಹಾಗೆ ಮೇಲೆ ಬ್ಲ್ಯಾಕ್ ಮ್ಯಾಟ್ ಫಿನಿಷಿಂಗ್ ಕೂಡ ಇದೆ. ಕೆಳಗಡೆ 1 ಲೀಟರ್ ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಮಿರರ್ ಕಂಟ್ರೋಲ್, 4 ಡೋರ್ಸ್ ವಿಂಡೋಸ್ ಕಂಟ್ರೋಲ್ ಎಲ್ಲ ಇಲ್ಲೇ ಇರುತ್ತೆ. ಒಳಗಡೆ ಸೀಟ್ ನೋಡಿದ್ರೆ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಫ್ಯಾಬ್ರಿಕ್ ಅಪೋಸ್ಟ್ರಿಯಲ್ಲಿದೆ. ಟಾಪ್ ಎಂಡ್ಗೆ ಸೀಟ್ ಕವರ್ಸ್ ಇರುತ್ತೆ, ಬಟ್ ಈ ಡೆಲ್ಟಾ ವರ್ಷನಲ್ಲಿ ಇರೋದಿಲ್ಲ, ನಾವಿದು ಕಸ್ಟಮೈಸ್ಡಾಗಿ ಹಾಕ್ಸ್ಬೇಕಾಗುತ್ತೆ. ಕೆಳಗಡೆ ಬಂದರೆ ಫ್ಯೂಲ್ ಓಪ್ನರ್ ಇದೆ, ಇನ್ನೂ ಇಲ್ಲಿ ಲೈಟ್ ರೇಂಜ್ ಅಡ್ಜಸ್ಟಬಲ್ ಮಾಡ್ಕೋಬಹುದು. ಆಮೇಲೆ ಸ್ಟೇರಿಂಗ್ ವೀಲ್ನ ಟಿಲ್ಟು ಟಿಲ್ಟ್ ಅಪ್ ಮಾಡ್ಕೋಬಹುದು, ಈ ಒಂದು ಆಪ್ಷನ್ ಕೂಡ ಇದರಲ್ಲಿದೆ. ಬೊನೆಟ್ ರಿಮೂವಲ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಬಲೆನೋದಲ್ಲಿರೋ ಎಲ್ಲ ವೇರಿಯಂಟಲ್ಲೂ ಎರಡೇ ಏರ್ ಬ್ಯಾಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಡ್ರೈವರ್ ಸೀಟ್ಗೊಂದು ಏರ್ ಬ್ಯಾಗ್ ಕೊಟ್ಟಿದ್ದಾರೆ, ಆಮೇಲೆ ಕೋ ಪ್ಯಾಸೆಂಜರ್ ಸೀಟ್ಗೂ ಒಂದು ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಇನ್ನು ಸ್ಟಿಯರಿಂಗ್ ನೋಡೋದಾದರೆ ಬ್ಲ್ಯಾಕ್ ಮ್ಯಾಟ್ ಫಿನಿಷಿಂಗ್ ಅಲ್ಲಿದೆ, ಸೆಂಟರ್ ಸುಜುಕಿ ಅನ್ನೊಂದು ಅವ್ರ ಲೋಗೋ ಕೂಡ ಇದೆ. ಹಾಗೆ ಸ್ಟೇರಿಂಗ್ ಅಲ್ಲಿ ಕೆಲವೊಂದು ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ, ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲ್ಸ್ ಆಗಿರ್ಬೋದು, ಹಾಗೆ ಕೆಳಗಡೆ ಕಾಲ್ ರಿಸೀವ್, ಹಾಗೆ ಬ್ಲೂಟೂತ್ ಕಂಟ್ರೋಲ್ಸ್ ಕೂಡ ಇದರಲ್ಲೇ ಕೊಟ್ಟಿದ್ದಾರೆ. ಇದರಲ್ಲಿ 4 AC ವೆಂಟ್ಸ್ ಇದೆ ವಿತ್ ಸಿಲ್ವರ್ ಗಾರ್ನಿಶ್ಡ್ ಫಿನಿಷಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಇಟ್ ಲುಕ್ ಸೋ ಸ್ಟೈಲಿಶ್. ಒಳಗಡೆ ನೀವು ಕೂತ್ಕೊಂಡು ನೋಡಿದ್ರೆ ಆ ಗ್ರಿಲ್ಸ್ ನಿಮಗೆ ತುಂಬ ಸ್ಟೈಲಿಶ್ ಲುಕ್ ಕೊಡುತ್ತೆ. ಆಮೇಲೆ ಪಾರ್ಕಿಂಗ್ ಸ್ವಿಚ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ನೋಡ್ತಿದ್ರೆ ನೀವು. ಸೊ ಇಲ್ಲಿ ನೀವು ಕೆಳಗಡೆ ನೋಡ್ತಾ ಇದ್ರೆ ಇದರಲ್ಲೆಲ್ಲ AC ಕಂಟ್ರೋಲ್ಸ್ ಇದೆ.
ಹಾಗೆ ಇನ್ನೂ ಕೆಳಗಡೆ ಬಂದರೆ 12 volts ಒಂದು ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಅದರ ಕೆಳಗಡೆ ಆಕ್ಸ್ ಕೇಬಲ್ ಹಂಗೆ USB ಪೋರ್ಟ್ ಕೂಡ ಇದೆ. ಮೇಲೆ 2 candle ಲೈಟ್ ಇದೆ. ಆಮೇಲೆ ಕೋ ಡ್ರೈವರ್ಗೆ ಒಂದು ವ್ಯಾನಿಟಿ ಮಿರರ್ನ ಕೊಟ್ಟಿದ್ದಾರೆ. ಅಂಡ್ ಇದು ಬ್ಲೂಟೂತ್ ಮೈಕ್. ಹಾಗೆ ನೀವು ಈ ಸೆಟಪ್ನ ನೋಡಕ್ ಹೋದ್ರೆ ಇದರಲ್ಲಿ ಲೆಫ್ಟ್ ಸೈಡ್ RPM ಮೀಟರ್ ಇರುತ್ತೆ, ಅಂಡ್ ರೈಟ್ ಸೈಡ್ ನಿಮಗೆ ಸ್ಪೀಡೋ ಮೀಟರ್ ಇರುತ್ತೆ. ಮಿಡಲ್ ಅಲ್ಲಿ ಇನ್ಫಾರ್ಮೇಶನ್ ಡಿಸ್ಪ್ಲೇ ಇರುತ್ತೆ, ಲೈಕ್ ಟ್ರಿಪ್ಪು, ಫ್ಯೂಯಲ್ ರೇಂಜು, ಡ್ರಿವನ್ ಕಿಲೋಮೀಟರ್ಸು, ಹಾಗೆ ಈ ಥರದ್ದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಿರುತ್ತೆ. ಆಮೇಲೆ ಗ್ಲೋ ಬಾಕ್ಸ್ ಇದೆ ವಿತ್ ಮೀಡಿಯಂ ಸ್ಪೇಸ್. ಆಮೇಲೆ 2 cup ಹೋಲ್ಡರ್ಸ್ ಇದೆ. 5 gears ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದೆ. ಡೆಲ್ಟಾದಲ್ಲಿ ಆರ್ಮ್ ರೆಸ್ಟ್ ಇರಲ್ಲ, ಬಟ್ ನೀವು ಟಾಪ್ ಎಂಡ್ಗೆ ಹೋದರೆ ನಿಮ್ಗೊಂದು ಆರ್ಮ್ ರೆಸ್ಟ್ ಸಿಗುತ್ತೆ, ಬಟ್ ಇದರಲ್ಲಿ ಅದು ಪ್ರೊವೈಡ್ ಮಾಡಿಲ್ಲ. ಇದು ಕೂಡ ಕಸ್ಟಮೈಸ್, ನಾವು ಹಾಕ್ಸ್ಕೋಬೇಕಾಗುತ್ತೆ. ಆಮೇಲೆ ಟಚ್ ಸ್ಕ್ರೀನ್ ಪ್ಯಾನಲ್, ಇದರಲ್ಲಿ ಫುಲ್ ಡಿಸ್ಪ್ಲೇ ಸ್ಕ್ರೀನ್ ಇರೋದಿಲ್ಲ, ಅದು ಕೂಡ ನಾವು ಕಸ್ಟಮೈಸಲ್ಲಿ ಹಾಕ್ಸ್ಕೋಬೇಕಾಗುತ್ತೆ. ಆ್ಯಂಡ್ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ. ನೀವು ರೇ ಸೀಟಲ್ಲಿ ನೋಡಿದ್ರೆ ತುಂಬ ಸ್ಪೇಷಿಯಸ್ ಇದೆ, 3 members ಆರಾಮಾಗಿ ಕೂಡ್ಬೋದು. ಆಮೇಲೆ ಮೇಲೆ ನಿಮಗೆ ತಲೆಗೂ ತುಂಬ ಗ್ಯಾಪ್ ಇದೆ, ತುಂಬ ಹೈಟ್ ಇರೋರು ಕೂಡ ಆರಾಮಾಗಿ ಕೂಡ್ಬೋದು. ನೋಡ್ತಾ ಇರ್ಬೋದು, ಇಟ್ಸ್ ಅ ಹ್ಯೂಜ್ ಸ್ಪೇಸ್. ಆ್ಯಂಡ್ ಪವರ್ ಸೆಂಟರ್ ಕೂಡ ಒಂದು ಮೇಲೆ ಒಂದು ಲ್ಯಾಂಪ್ ಕೊಟ್ಟಿದ್ದಾರೆ. ಆಮೇಲೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ 4 passengers ಕೊಟ್ಟಿದ್ದಾರೆ. ಇದು ಯೂಶಲಿ ಎಲ್ಲ ಹ್ಯಾಚ್ಬ್ಯಾಕಲ್ಲಿ ಸಿಗಲ್ಲ, ಓನ್ಲಿ ಡ್ರೈವರ್ ಸೀಟ್ ಆಮೇಲೆ ಕೋ ಪ್ಯಾಸೆಂಜರ್ ಸೀಟಿಗೆ ಅಷ್ಟೇ ಇರುತ್ತೆ. ಇಲ್ಲಿ ಹಿಂದೆಗಡೆ ಕೂಡುವಂಥ ಪ್ಯಾಸೆಂಜರ್ಸ್ಗೂ ಕೂಡ ಥರ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಹಿಂದೆ ಪ್ಯಾಸೆಂಜರ್ಸ್ಗೂ ಕೂಡ ಚಾರ್ಜ್ ಮಾಡ್ಕೊಳ್ಳೋಕೆ ಹಿಂದೆ ಒಂದು 12 volts ಒಂದು ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ಬಲೆನೊ ಡೆಲ್ಟಾ ಬಗ್ಗೆ ನೋಡಿದ್ವಿ. ಸೊ ಇದು BS6 ಇಂಜಿನ್. ಆ್ಯಕ್ಚುಲಿ ನಾನು ಡ್ರೈವ್ ಮಾಡ್ಬೇಕಾದ್ರೆ ನನಗೆ ಅನುಭವ ಬಂದಿದ್ದು, ನಾವು 80 speed ಹೋಗ್ಬೇಕಾದ್ರೆ ಒಂದು ಬೀಪ್ ಕೊಡುತ್ತೆ, ಆಮೇಲೆ 100 speed ಹೋಗ್ಬೇಕಾದ್ರೆ ಇನ್ನೊಂದು ಬೀಪ್ ಕೊಡುತ್ತೆ, ಮೋರ್ ದೆನ್ 120 ಹೋದಾಗ ಕಂಟಿನ್ಯೂಸ್ ಬೀಪ್ ಬರುತ್ತೆ. ಬಿಕಾಸ್ ನೀವು ತುಂಬ ಸ್ಪೀಡ್ ಡ್ರೈವ್ ಮಾಡಬಾರ್ದು ಅನ್ನೋ ಒಂದು ಈ ಥಾಟ್ ಮೇಲೆ BS6 ಇದನ್ನು ಅಡಾಪ್ಟ್ ಮಾಡಿದ್ದಾರೆ. ಸೊ ಇದು ತುಂಬ ಒಳ್ಳೆಯದಂತ ನನಗನ್ಸುತ್ತೆ, ಯಾಕಂದರೆ ತುಂಬ ರ್ಯಾಶ್ ಡ್ರೈವ್ ಮಾಡೋದು ಅಥವಾ ತುಂಬ ಫಾಸ್ಟ್ ಹೋಗೋದು ತುಂಬ ಕೆಟ್ಟದು. ಸೊ ಹಾಗಾಗಿ ಇದು ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ, ದಿಸ್ ಇಸ್ ಬೆಸ್ಟ್ ಆಪ್ಷನ್ ಅಂತ ನನಗನ್ಸುತ್ತೆ. ಇನ್ನೂ ಈ ಕಾರಲ್ಲಿ ಏನೇನಿಲ್ಲ ಅನ್ನೋದನ್ನ ಕೂಡ ಕ್ವಿಕ್ಕಾಗಿ ಒಂದು ನೋಡ್ಕೊಂಡು ಬಂದ್ಬಿಡೋಣ. ನೋ ಹೈಯರ್ LED, ಆಮೇಲೆ ನೋ ಕ್ರೂಸ್ ಕಂಟ್ರೋಲ್, ನೋ ಆರ್ಮ್ ರೆಸ್ಟ್, ನೋ ರಿವರ್ಸ್ ಕ್ಯಾಮ್ರಾ, ಫುಲ್ ಟಚ್ ಡಿಸ್ಪ್ಲೇ ಇರೋದಿಲ್ಲ, ಮ್ಯಾಗ್ವೀಲ್ ಇರೋದಿಲ್ಲ, ಸ್ಟೀಲ್ ಹ್ಯಾಂಡಲ್ಸ್ ಇರೋದಿಲ್ಲ, ಡೋರ್ ವೀಸಿಂಗ್ ಇರೋದಿಲ್ಲ, ಡೋರ್ ಬೀಡಿಂಗ್ ಇರೋದಿಲ್ಲ, ಆಟೋಮೆಟಿಕ್ ವೈಪರ್ಸ್ ಇರೋದಿಲ್ಲ, ಆಮೇಲೆ ಹಿಂದೆ ಬೂಟ್ ಸ್ಪೇಸ್ ಕಡೆ ಲೈಟ್ ಇರೋದಿಲ್ಲ, ಸೀಟ್ ಅಡ್ಜಸ್ಟಬಲ್ ಮಾಡ್ಕೊಳೋಕ್ಕಾಗಲ್ಲ. ಅಂದರೆ ಸೀಟ್ ಅಡ್ಜಸ್ಟಬಲ್ ಅಂದರೆ ಡ್ರೈವರ್ ಸೀಟ್ಗೆ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ, ಫ್ರಂಟ್ ಟು ಬ್ಯಾಕ್ ಮಾಡ್ಕೋಬೋದು, ಅದು ನಾರ್ಮಲೇ. ಆಮೇಲೆ ಇದರಲ್ಲಿ ಕೂಲಿಂಗ್ ಪೇಪರ್ ಇರೋದಿಲ್ಲ, ಇದನ್ನು ನಾನು ಹೊರಗಡೆ ಹಾಕ್ಸಿರೋದು. ಅದು ಆ್ಯಕ್ಚುಲಿ ಎಷ್ಟು ಹಾಕ್ಸಿದ್ದೀನಿ, ಎಲ್ಲಿ ಹಾಕ್ಸಿದ್ದೀನಿ ಅನ್ನೋದೊಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಅದನ್ನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಸೊ ನೀವು ಚಾನಲ್ನ ವಿಸಿಟ್ ಮಾಡ್ಬೋದು. ನೋಡಿದ್ರಲ್ಲ, ಇಷ್ಟು ಈ ನೆಕ್ಸಾ ಕಾರ್ ಬಗ್ಗೆ ನಾನು ಮಾಡಿರೋ ರಿವ್ಯೂ. ಸೊ ಈ ರಿವ್ಯೂ ಇಷ್ಟ ಆದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನೋದನ್ನು ಮರಿಬೇಡಿ. ಸೊ ನಾನು ಈ ವಿಡಿಯೋನ ಮಾಡಿರೋದು ಬೇರೆ ಕಾರ್ಗಳಿಗೆ ಕಂಪೇರ್ ಮಾಡ್ಬೇಕನ್ನೋ ಉದ್ದೇಶದಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಏನಾದರೂ ಒಂದು ಕಾರ್ ತೊಗೋಬೇಕು ಅಂತ ಆಲೋಚನೆ ಮಾಡಿದ್ರೆ, ಅವರಿಗೆ ಕನ್ನಡದಲ್ಲಿ ಅಂದರೆ ನಮ್ಮ ಕನ್ನಡಿಗರು ಯಾರಾದರೂ ತೊಗೊಳ್ಬೇಕು ಅಂತ ಆಸೆ ಇದ್ದರೆ, ಕನ್ನಡದವರಿಗೆ ಕಾರ್ ರಿವ್ಯೂನ ಕನ್ನಡದಲ್ಲಿ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ಮೇಲೆ ಈ ವಿಡಿಯೋ ಮಾಡಿರೋದು. ಸೊ ದಯವಿಟ್ಟು ಕನ್ನಡದವ್ರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಬಲೆನೋ ಕಾರ್ ಅಲ್ಲದೇ ಬೇರೆ ಇನ್ಯಾವುದೇ ಕಾರ್ನ ನಾನು ರಿವ್ಯೂ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಯಾವ ಕಾರ್ನ ರಿವ್ಯೂ ಮಾಡಬೇಕಂತ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಆ ಕಾರ್ನ ರಿವ್ಯೂ ಮಾಡೋಕ್ಕೆ. ಸೊ ದಯವಿಟ್ಟು ಈ ಹೊಸ ಚಾನಲ್ಗೆ, ಈ ಹೊಸಬನಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.